ವೈಷ್ಣವಿ ಮಹಾಬಲ. ಇವತ್ತು ನಮ್ಮ ಊರು ನಮ್ಮ ದೇಗುಲ ಕಾರ್ಯಕ್ರಮದಲ್ಲಿ ಎತ್ತಡಿಯ ಚಾಮುಂಡೇಶ್ವರಿ ದೇವಸ್ಥಾನದ ಬಗ್ಗೆ ನಾವು ಪರಿಚಯಿಸ್ತಾ ಇದ್ದೇವೆ. ಬನ್ನಿ ಸ್ನೇಹಿತರೆ, ದೇವಸ್ಥಾನದ ಒಳಗಡೆ ಹೋಗೋಣ. ಚಾಮುಂಡೇಶ್ವರಿ ತಾಯಿಯು ಊರ ಹಾಗೂ ಪರವೂರ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ಭಕ್ತರ ಇಷ್ಟ ದೇವತೆಯಾಗಿ ನೆಲೆಸಿದ್ದಾಳೆ. ಇಲ್ಲಿ ಚಾಮುಂಡೇಶ್ವರಿ ತಾಯಿಯಲ್ಲದೆ ವೀರಭದ್ರ, ಹೈಗುಳಿ, ರಕ್ತೇಶ್ವರಿ ದೇವರುಗಳು ಸ್ಥಾಪನೆಗೊಂಡು ಊರ ಭಕ್ತರನ್ನು ಸಲಹುತ್ತಿದ್ದಾರೆ. ಈ ತಾಯಿಯನ್ನು ಜೋಗಿ ಜನಾಂಗದವರು ಆರಾಧಿಸಿಕೊಂಡು ಬಂದಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ಈಗ ನಮ್ಮೊಂದಿಗಿದ್ದಾರೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ಅರ್ಚಕರಾದ ರಾಮಯ್ಯ ಜೋಗಿ ಅವರು. ಇವರಿಗೆ ಈ ದೇವಸ್ಥಾನದ ವಿಶೇಷತೆಯನ್ನು ಕೇಳಿ ತಿಳ್ಕೊಳ್ಳೋಣ. ವಿಶೇಷ ಅಂದರೆ ಇಲ್ಲಿ ಗ್ರಾಮ ದೇವತೆ, ಇದು ಎರ್ತಾಡೆ ಗ್ರಾಮ ದೇವತೆ. ಇಲ್ಲಿಗೆ ಸಂಬಂಧಪಟ್ಟ ಮನೆ ಸಾಧಾರಣ 500-600 ಮನೆ ಇದೆ. ಮತ್ತು ನಮ್ಮ ದೇವರಂದರೆ ಎಲ್ಲರೂ ಹೆಚ್ಚಿಗೆ ನಂಬಿ ಒಳ್ಳೆ ಪೂಜಾ ಪುರಸ್ಕಾರ ಎಲ್ಲ ಕೊಡ್ತಾರೆ. ಮತ್ತು ಇದು ಸ್ಥಾಪನೆ ಸಾಧಾರಣ 800 ವರ್ಷಗಳ ಹಿಂದೆ ಚೋರಂಗನಾಥ ಸ್ವಾಮೀಜಿ ಅಂತ ನಮ್ಮ ಜೋಗಿ ಜನಾಂಗದ ಗುರುಗಳು, ಅವರು ಬಾರಪ್ಪಂತ ಬರ್ತಾರೆ 12 ವರ್ಷ ಒಂದು ಸಲ. ಆ ಬಂದಾಗ ಅವರಿಗೆ ಪೂಜೆ ಮಾಡಲಿಕ್ಕೆ ಒಂದು ದೇವಸ್ಥಾನವರು ತಯಾರು ಮಾಡೋದಿಲ್ಲಿ ದೇವರನ್ನು ತಯಾರು ಮಾಡಿದ್ದಾರೆ. ಮುಂಚೆ ಹಿಂದೆ ಹುಂತದೊಳಗೆ ದೇವರಿದ್ದಿಲ್ಲಿ, ಹುಂತದೊಳಗಡೆ ಅದನ್ನು ಸಾಧಾರಣ ಅವರೇ ಸ್ಥಾಪನೆ ಮಾಡಿ ಆ ನಂತರ ಇದು ಸಾಧಾರಣ 70 ವರ್ಷದ ಹಿಂದೆ ಈ ದೇವಸ್ಥಾನ ಇದು ಗರ್ಭಗುಡಿ ಮತ್ತು ಹೆಬ್ಬಲ್ ಮಾಡಿದರು. ಆವಾಗ ದೇವಸ್ಥಾನ ಕಟ್ಟಲಿಕ್ಕೆ ಹುತ್ತ ತೆಗಿಲಿಕ್ಕೆ ಸಾಧಾರಣ 148 ದಿವಸ ಟೈಮ್ ತಗೊಂಡಿರಂತೆ. ಆವಾಗ ಅಲ್ಲಿ ಹಾವು ಮರಿಮಟ್ಟಿ ಎಲ್ಲ ಸಾಕ್ಸೋದು ಇಲ್ಲಿ ದಾರಿಯಾಗಿದೆ ಅಂತ ನಮ್ಮ ಹಿರಿಯರು ಹೇಳ್ತು ಕೇಳಿದ್ವಿ. ಅಲ್ಲಿ ಹುಂತ ಇದೆ ಇವಾಗ. ಮತ್ತು ಘಟಗಟ್ಟಿ ದೇವರು ನಂಬಿದವ್ರನ್ನ ಯಾವತ್ತೂ ಕೈ ಬಿಡೋದಿಲ್ಲ ಅವಳು ಚಾಮುಂಡೇಶ್ವರಿ. ಮತ್ತು ಇಲ್ಲಿ ನೆಡುವಂಥ ಕಾರ್ಯ ಪೂಜೆ ಅಂತ ಹೇಳಿದರೆ ವರ್ಷಕ್ಕೆ ಒಂದು ಮಾರಿ ಆಗ್ತದೆ ದೇವರಿಗೆ. ಸಾಧಾರಣ 80-90 ಕುರಿವರೆಗೂ ಆಗ್ತದೆ ಕೆಲವು ಸಲ, ಮತ್ತು ಕೋಳಿ 500-600 ಕೋಳಿ ಆಗ್ತದೆ. ಅದನ್ನೆಲ್ಲ ಇಲ್ಲೇ ರೆಡಿ ಮಾಡಿ ಇಲ್ಲೇ ಎಡೆ ಹಾಕಿ ಬಳಸಿ ದೇವರಿಗೆ ಗಡಿ ಹೋಗೋದು ಅದೆಲ್ಲ ಕಾರ್ಯಕ್ರಮ ಇಲ್ಲೇ ಮಾಡ್ತಾರೆ. ಊರಿನವರೆಲ್ಲ ಸೇರಿ ಮಾಡ್ತಾರೆ. ನಾವು ಒಳಗಡೆ ನೆದ್ದೆ ನಾವು ಜೋಗಿ ಜನ ಅಂದರೆ ನಮ್ಮದು ಕುಟುಂಬದವರೆಲ್ಲ ಸೇರಿ ಒಂದು 5-6 ಕುಟುಂಬ ಇದೆ ನಮ್ಮದು. ಅವರವರು ಪರಿ ಬಂದಾಗ ಅವರವರೇ ಮಾಡಿ ಅದನ್ನು ದೇವರಿಗೆ ಇದು ಮಾಡ್ತಾರೆ. ಮತ್ತು ಇಲ್ಲಿ ವಿಶೇಷ ಅಂದರೆ ಕುರಿ ಪೂಜೆ, ಕೋಳಿ ಪೂಜೆ, ಮತ್ತು ದೇವರಿಗೆ ಇದು ಅಲಂಕಾರ ಪೂಜೆ. ಮತ್ತು ಈಗ ನವರಾತ್ರಿ 9 ದಿವಸ ನವರಾತ್ರಿ ಇದೆ. ನವರಾತ್ರಿ ಹರಕೆ ನವರಾತ್ರಿ ಇದೆ ಇಲ್ಲಿ ತುಂಬ, ಒಂದು 8-10 ಹರಕೆ ನವರಾತ್ರಿ ಆಗುತ್ತೆ. ಅದಕ್ಕೆ ನಾವು ನವರಾತ್ರಿ ಫಸ್ಟ್ ದಿವಸ ಸಂಜೆ ಒಂದು ಕಡಪ ನೀರು ತಗೊಂಡು ದೇವರಿಗೆ ಸುತ್ತ ಬಂದು ಕಳಶಕ್ಕೆ ಹಾಕಿ ಕಳಶ ಇಡ್ತೇವೆ. ಮತ್ತು ಜೋಗಿದೊಂದು ಮಗಿ ಅಂತ ಇಡ್ತೇವೆ ಅಲ್ಲಿ, ಅದಕ್ಕೆ ಜೋಗಿ ಕಳಶ ಜೋಗಿದೊಂದು ಎಡೆ ಇಟ್ಟು ಸಾಯಂಕಾಲ ಸಂಜೆ ಅಡುಗೆ ಮಾಡಿ ದೇವರಿಗೆ ಎಡೆ ಹಾಕಿ ಬಳಸಿ ಭಕ್ತಾದಿಗಳಿಗೆ ಊಟ ಹಾಕ್ತಾರೆ. ಸಾಧಾರಣ 8:30 ಎಲ್ಲ ಆಗುತ್ತೆ. ಮತ್ತು ದೇವರು ಅಂತ ಹೇಳಿದರೆ ತುಂಬ ಘಟಗಟ್ಟಿ ಅಮ್ಮ ಇದು. ಚಾಮುಂಡೇಶ್ವರಿ ಅಂದರೆ ಊರಿನವರಿಗೆ ತುಂಬ ಪ್ರೀತಿ. ಇದನ್ನೀಗ ಈ ವರ್ಷ ನಮ್ಮ ಗರ್ಕಿಮಠ ಅಡಿಗಳ ಮುಖಾಂತರ ಇದೆಲ್ಲ ಹಾಕಿದ್ದೇವೆ, ಪ್ರಶ್ನೆಯಲ್ಲ ಇಟ್ಟಿದ್ದೇವೆ. ಈಗ ಮೊನ್ನೆ ಮೃತ್ಯುಂಜಯ ಹೋಮ ಎಲ್ಲ ಆಯಿತು, ಮತ್ತು ಇನ್ನೀಗ ನಾಡ್ದ ಮುಷ್ಟಿ ಕಾಣಿಕೆ ಮತ್ತು ಸರ್ಪ ಸಂಸ್ಕಾರ ಇದೆ. ಅದೆಲ್ಲ ಆದ ನಂತರ ದೇವಸ್ಥಾನ ತೆಗೆದು 3 ಕೋಟಿ ದೇವಸ್ಥಾನ ಆಗಬೇಕಂತ ಎಸ್ಟಿಮೇಟ್ ಮಾಡಿದ್ದಾರೆ ಊರಿನವರು. ಚಾಮುಂಡೇಶ್ವರಿ ಬಿಟ್ಟು ಇಲ್ಲಿ ಒಳಗಡೆ ವೀರಭದ್ರ ಇದೆ. ವೀರಭದ್ರನಿಗೆ ನಾವು ಇದು ತರಕಾರಿ ಅದು. ಮತ್ತು ಈಚೆಗೆ ಹೈಗುಳಿ ಇದೆ, ಮೂರು ಮೂರ್ತಿ ಅಮ್ಮನವರು. ಮೂರು ಮೂರ್ತಿ ಅಂದರೆ ವಿಶಿಷ್ಟ ಅಂತ ಹೇಳಿದರೆ ಒಂದೇ ಮರದಲ್ಲಿ 3 ಮೂರ್ತಿ ಆಗಬೇಕದು. ಅದಲ್ಲದೆ 3 ಮರದಲ್ಲಿ 3 ಮೂರ್ತಿ ಆಗಬೇಕಂತೆ ಹಿಂದಿನವ್ರು ಹೇಳಿದ್ದು. ಒಂದೇ ಮರದ 3 ಮೂರ್ತಿ ಅದು. ಮತ್ತು ಹೊರಗಡೆ ಹುಲಿದೇವರು, ಆಚೆ ನಮ್ಮ ಜೋಗಿ ಜನಾಂಗದ ಕುಲದೇವರಾದ ಕಾಲಭೈರವ. ಮತ್ತು ಈಚೆಗೆ ಹೈಗುಳಿ, ಹೊರಗಡೆ ರಕ್ತೇಶ್ವರಿ. ಇದನ್ನೆಲ್ಲ ಪೂಜೆ ದಿನ ಬೆಳಿಗ್ಗೆ 6 ಗಂಟೆಗೆ ಎದ್ದು ಅರ್ಚಕರ ಪೂಜೆ ಮಾಡ್ತಾರೆ. ಮತ್ತು ಮಧ್ಯಾಹ್ನ ದಿನ ಡೈಲಿ ಒಂದ್ಸರಕ್ಕೆ ಅನ್ನ ನೇದ್ಯ ಆಗಬೇಕು ಮಧ್ಯಾಹ್ನ. ಮತ್ತು ಸಂಜೆ ಪೂಜೆ ಮಾಡಿ ದಿನ 3 ಹೊತ್ತು ಪೂಜೆ ಮಾಡಿ ಭಕ್ತಾದಿಗಳು ಬರ್ತೇವೆ. ಶುಕ್ರವಾರ ಮಂಗಳವಾರ ಅಂದರೆ ದೇವಿ ಅವಳನ್ನು ನಂಬ್ಕೊಂಡಿದ್ದಾರೆ, ಅವರನ್ನು ಆಸೆ ಈಡೇರಿಸಿದ್ದಾಳೆ. ಮಕ್ಕಳಾಗದಿರೋ ಮಕ್ಕಳು ಮತ್ತು ಅವ್ರ ಕಷ್ಟ ಪರಿಹಾರ ಎಲ್ಲ ಅವಳ ಹತ್ರ ಬೇಡ್ಕೊಂಡಾಗ
ಅವಳು ಈಡೇರಿಸಿದಾಳೆ. ತುಂಬ ನಮಗೆ ಗೊತ್ತುಂಟು, ನಮ್ಗೆ ಗೊತ್ತಿದ್ದ ಮಟ್ಟಿಗೆ. ಇನ್ನೀಗ ದೇವಸ್ಥಾನಲ್ಲಿ ಆದಮೇಲೆ ದೇವರ ಚಂದ ನೋಡ್ಬೇಕಂದ್ರೆ ನಮ್ಗೆ ಒಂದು ಉಂಟು, ಅದೇನೋ ಅವಳು ನೆಸೋಬೇಕು ಅಷ್ಟೇ ನಮ್ಮ ಕಣ್ಮುಂದೆ. ಆದರೆ ನಾವು ಒಂದು ನೋಡುವಂಥ ಭಾಗ್ಯ ಅವಳು ಕೊಟ್ಟರೆ ಆಗತ್ತೆ, ಈ ವರ್ಷನೇ ಶುರು ಮಾಡತ್ರೆ ಅದೊಂದು ಕೊಡಲಿ ಅಂತ ದೇವ್ರ ಹತ್ರ ನಾವು ಪ್ರಾರ್ಥನೆ ಮಾಡ್ತಿದ್ವಿ. ಮತ್ತು ಊರಿನವರಿಗೂ ಹಂಗೆ ತುಂಬ ಸಪೋರ್ಟ್ ಇದೆ ದೇವ್ರಿಗೆ, ದೇವ್ರ ಬಗ್ಗೆ, ದೇವಸ್ಥಾನದ ಬಗ್ಗೆ. ದೇವರು ಚಾಮುಂಡೇಶ್ವರಿ ಅಂದರೆ ಎಲ್ಲರೂ ಮಾತಾಡೋ ಚಾಮುಂಡೇಶ್ವರಿ ಅಂತಾರೆ, ಅದು ಹೊರಗಿನವರಲ್ಲ ಮಾತಾಡ್ತಾಳೆ ಅವಳು. ಅವಳು ಮಾತಾಡೋ ಚಾಮುಂಡೇಶ್ವರಿ ಅಂದೇಳಿ ಹೆಸರು ಕರೀತಾರೆ. ನಮ್ಮ ಮಾಡ್ತಾ ಹೋಗ್ತೇವೆ, ಏನು ಉತ್ಪತ್ತಿ ಏನಿಲ್ಲ. ದೇವರಿಗೆ ಉಂಬಳಿ ಇದೆ ಒಂದು 9 ಎಕರೆ ಜಾಗ ಇದೆ, ಅದನ್ನು ನಾವು 8 ಕಡೆಯರು ಪಾಲು ಮಾಡ್ಕೊಂಡು ದೇವರಿಗೆ ಒಂದ್ಸರಿಕ್ಕೆ ನೀದ್ದು ದಿನ ಮಾಡುತ್ತೆ, ಅದನ್ನು ತಪ್ಪಲಿಕ್ಕಿಲ್ಲ ದಿನನ. ಈಗ ನವರಾತ್ರಿಯಲ್ಲಿ ಮಧ್ಯಾಹ್ನ ಪೂಜೆ ಇಲ್ಲ, ನೇದ್ದು ಇಲ್ಲ, ಸಾಯಂಕಾಲ ಸಂಜೆ ಅಡುಗೆ ಮಾಡಿ ಸಂಜೆ ಎಡೆ ಹಾಕಿ ಬಳಸಿ ಸಂಜೆ ಎಲ್ಲ ಊಟ. ಮತ್ತು ಊಟಕ್ಕೂ ಬರ್ತಾರೆ, ಹೊರಗಿನವರೆಲ್ಲ ಬರ್ತಾರೆ, ಅವರಿಗೆಲ್ಲ ಊಟಕ್ಕೆ ಹಾಕಿ ಇದು ಮಾಡ್ತೇವೆ. ಕೋಳಿ ಪೂಜೆ ಇರುವಾಗ ಅಷ್ಟೇ, ಈಗ ಕೋಳಿದೊಂದು ಪೂಜೆ ಅಂತ ಮಾಡ್ತೇವೆ, ಅದಕ್ಕೆ ಅವರಿಗೆ ಕೊಟ್ಟದಕ್ಕೆ ನಾವು ಎಡೆ ಅವ್ರಿಗೆ ಬಳಸಿ ಕೊಡ್ತೇವೆ ಅಷ್ಟೇ, ಊಟ ಇಲ್ಲ ಅದಕ್ಕೆ. ಇದಕ್ಕೆ ಕುರಿ ಪೂಜೆ ಕೊಟ್ಟಾಗ ಊಟ ಹಾಕ್ತೇವೆ. ಮತ್ತು ಚಾಮುಂಡೇಶ್ವರಿ ದೇವಸ್ಥಾನ ಅಂತ ಹೇಳಿದರೆ ಇಡೀ ಗ್ರಾಮದವರಿಗೆ ಒಂದು ಅವ್ರದ್ದು ಅವರ ಸಣ್ಣ ಮಗುವಿನ ಮಕ್ಕಳನ್ನ ಹೆಂಗೆ ಆಸೆ ಮಾಡ್ತಾರೋ ಅಷ್ಟೇ ಥರ ನಮ್ಮ ಗ್ರಾಮದವ್ರು ನಮ್ಮ ದೇವ್ರನ್ನ ಆಸೆ ಮಾಡ್ತಾರೆ. ಆ ಥರ ಒಂದು ಇಟ್ಕೊಂಡಿದ್ರು ಆಚೆಗೆ, ಅದೇ ಇದು ಇಲ್ಲಿಂದ ಆಚೆಗೆ ಕೂಡಿಗೆ ಇದೆ, ಆಚೆಗೆ ಇಲ್ಲಿ ಪಾತ್ರೆ ಆಚೆ ಹೋಗೋದು, ನಂದಿ ಮನೆ ಹೋಗೋದು, ನಂದಿ ಪಾತ್ರೆ ಅಲ್ಲಿ ಅಮ್ಮನವರಿಗೆ ಒಂದು ಸ್ನಾನ ಉಂಟಲ್ಲಿ. ಶಿಡಿ ಹಬ್ಬ ಮತ್ತು ಗೆಂಡದಲ್ಲಿ ಫಸ್ಟ್ ಅಮ್ಮನವರೇ ಇದು ಪಾತ್ರೆ ಆರೋದು. ಈಗ ನಮ್ಮ ಅಮ್ಮನವ್ರ ಪಾತ್ರೆ ಇಲ್ಲಿಲ್ಲ, ಹುಷಾರು ಸೌಖ್ಯ ಇಲ್ಲ, ಅದರಿಂದ ಸ್ವಲ್ಪ ಈಗ 4 ವರ್ಷ ಆಯಿತು. ಹಾಗೆ ನಾವು ಪೂಜೆ ಪುರಸ್ಕಾರ ಎಲ್ಲ ಮಾಡ್ಕೊಂಡು ಹೋಗ್ತಿತ್ತು. ಮತ್ತು ನಾ ಚಂಡಿಕ ನಾಳೆ ಈಗ ಒಂದು ಚಂಡಿಕ ಹೋಮ ಇದೆ, ನಮ್ಮ ಒಬ್ಬ ನಮ್ಮ ಅರ್ಚಕರೇ ಪ್ರತಿ ವರ್ಷ ಮಾಡ್ತಿದ್ರು ಅವರು. ಮತ್ತು ಯಕ್ಷಗಾನ ಬಯಲಾಟ ಅದು ಇದೆಲ್ಲ ಇದು ಮಾಡ್ತಾ ಇರ್ತೀವಿ. ಮೊನ್ನೆ ಒಂದು ಯಕ್ಷಗಾನ ಮಾಡಿಸಿದೆ. ಹೀಗೆ ಒಂದೊಂದೇ ಕಾರ್ಯಕ್ರಮ ಎಲ್ಲ ಆಗುತ್ತೆ. ಮತ್ತು ದೇವರದ್ದಂತ ಹೇಳಿದ್ರೆ ನಮಗೆ ನಾವು ಹಿಂದೆ ಕುಟುಂಬದವರು ಹಿಂದೆ ಜೋಗಿನ ಜನಾಂಗರಿಗೆ ಒಂದು ಬಾಗಿಲು ತೆಗೆದು ಒಂದು ಸರಕ್ಕೆ ಅನ್ನ ಮಾಡಿ ನೇದ್ದಿ ಮಾಡೋ ಭಾರಿ ಕಷ್ಟ ಐತಿ ಹಿಂದೆ. ಇವಾಗ ದೇವ್ರ ನರ್ಸಿ ಅದೇನಿಲ್ಲ, ಎಲ್ಲರೂ ಈಗ ಬಲಭದ್ರ ಆಗಿದ್ರೆ ದೇವ್ರಿಗೆ ಏನೋ ಮಾಡ್ಬೋದು. ಈಗ ಎಲ್ಲ ಮಾಡುವಂಥ ಇದು ಕೊಟ್ಟಿದ್ದಾಳೆ ದೇವಿ ಅರ್ಚಕರಿಗೂ. ಹಾಗೆ ಮುಂಚೆ ಎಲ್ಲ ಕಷ್ಟ ಇದ್ದಿತ್ತು, ಭಾರಿ ಕಷ್ಟ ಇತ್ತು, ಒಂದ್ಸರಕ್ಕೆ ನೇದ್ದಿ ಮಾಡೋದೇ ಕಷ್ಟ ಇದ್ದಿತ್ತು. ಈಗ ದೇವರ ದಯದಿಂದ ಏನು ತೊಂದರೆ ಇಲ್ಲ. ಮತ್ತು ಅದೇ ಕುಟುಂಬದವರೆಲ್ಲ ಸೇರಿ ಮಾಡ್ತೇವೆ. ನಮಗೂ ಅಂತ ಹೇಳಿದರೆ ನಮ್ಮ ಅಂದರೆ ಇಲ್ಲಿ ಏನು ಉತ್ಪತ್ತಿ ಆ ಥರ ಏನಿಲ್ಲ ನಮಗೆ. ನಾವು ಜೀವನ ಮಾಡಬೇಕಾದ್ರೆ ಭಾರಿ ಕಷ್ಟ ಉಂಟು, ಆದರೆ ಈಗಲೇನು ತೊಂದರೆ ಇಲ್ಲ. ಈಗ ಪೂಜೆ ಪೂಜನಿಗೆ ಅವನ ಸಂಸಾರ ಹೆಂಡತಿ ಮಕ್ಕಳ ಸಂಸಾರ ಇದ್ದರೆ ಅದೊಂದು ಜೀವನ ಮಾಡ್ಬೋದು. ಅಷ್ಟು ಭಕ್ತಾದಿಗಳು ಬರ್ತಾರೆ ಇವಾಗ. ಮತ್ತೆ ಹೇಳಬೇಕಂತ ಹೇಳಿದ್ರೆ ವಿಶೇಷವಾಗಿ ದೇವರಿಗೆ ಅವಳು ಚಾಮುಂಡೇಶ್ವರಿ ಅಂತ ಹೇಳಿದರೆ ನನ್ನ ಅನುಭವ ಪ್ರಕಾರ ಅವಳು ರಕ್ತಬೀಜ ಸುರ ಚಂಡಾಮುಂಡ್ರ ಸೋಮವಾರ ಮಾಡಿದ್ವಿ. 9 ದಿವಸದಲ್ಲಿ ಸೋಮವಾರ ಮಾಡಿ ರಕ್ತಬೀಜ ಸುರ ರಕ್ತ ಕುಡ್ದಿದ್ಲು. ಅವನು ಕೆಳಗೆ ಬಿದ್ದರೆ ಎಷ್ಟೋ ಕೋಟಿ ಉತ್ಪತ್ತಿ ಆಗ್ತಾರೆ ರಕ್ತ ರಾಕ್ಷಸ ಅಂತೇಳಿ ಅವಳು ರಕ್ತ ಕುಡ್ದ. ರಕ್ತ ಕುಡುವಾಗ ಏನಾಯಿತು, ಅವಳು ಸುರಪಾನ ಮಾಡಿದ್ದ ಅವನು ರಕ್ತಬೀಜ ಸುರ. ಆ ರಕ್ತ ಕುಡೋದಕ್ಕೆ ನಮ್ಮ ಜೋಗಿ ಜನಕ್ಕೆ ಪೂಜೆ ಸಿಕ್ಕಿತ್ತು ಚಾಮುಂಡೇಶ್ವರಿ. ಅವಳಿಗೆ ಏನಂತ ಹೇಳಿ ರಕ್ತಹಾರ, ನೀವು ಕುರಿ ಪೂಜೆ ಕೋಳಿ ಪೂಜೆ ಇಂಥದ್ದೆಲ್ಲ ಕೊಟ್ಟು ಹರಕೆ ಹೋಗ. ಇದೆ ನನಗೆ ತುಂಬ ಆಗಿದೆ ಇಲ್ಲ ಜೀವು. ಮೈಸೂರಲ್ಲಿ ಆ್ಯಕ್ಸಿಡೆಂಟ್ ಆಗಿಲ್ಲ, ಯಾರಾಡಿಯವರೊಬ್ಬರು ಆ್ಯಕ್ಸಿಡೆಂಟ್ ಆದಾಗ ಇಲ್ಲ ಜೀವ ಇಲ್ಲ, ನೀವು ಒಂದು ತಲೆ ಕೊಡಿ ದೇವರಿಗೆ ಸರಿಯಾಗಿ ಬಂದು ಕೊಟ್ಟಿರೋರು. ಹಾಗೆ ಮಕ್ಕಳಿಲ್ಲದವರು ಹಾಗೆ ಮಕ್ಕಳಿಲ್ಲ ಅಂಥೇಳಿ ಇದು ಮಾಡಿದರೆ ಅವ್ರು ಏನಾದ್ರು ಹರಕೆ ಹೊತ್ಕೊಂಡ್ರೆ ಅದಕ್ಕೆ ಗ್ಯಾರಂಟಿ ಆಗಿದೆ ನನ್ನ ಅನುಭವದಲ್ಲಿ ಆಗಿದೆ. ಮತ್ತು ನಾವು ಇಲ್ಲಿನ ಸಂಬಂಧಪಟ್ಟದ ಕೇಳಿದೆ, ಅದಕ್ಕೆ ಒಂದ್ಸಲ ಆ ಕಡೆ ಇದೆ ಅದು, ಅದಕ್ಕೆ ಸೇವೆ ಕೊಡ್ತೇವೆ. ಮತ್ತು ನಂಬಿದಂಥ ಬೊಬ್ಬರಿ ಇದೆ ದನ ಕರುಗೆಲ್ಲ ಬೊಬ್ಬರಿ ಸೌಖ್ಯ ಇಲ್ಲದಾಗ ಬೊಬ್ಬರಿಗೆ ಕೊಡ್ತಾರೆ ಅವರು, ಒಂದು ಸರಕ್ಕೆ ಕೊಡ್ತಾರೆ ಅದನ್ನು. ಮತ್ತು ಮೂಲ ನಾಗ ಇದೆ ನಮಗಿಲ್ಲಿ, ಆ ಕಡೆ ಇದೆ ಮೂಲಸ್ಥಾನ ನಾಗ ಇದೆ. ಮತ್ತು ಇಲ್ಲೇ ಹುತ್ತ ಇದೆ ದೇವರದ್ದು, ಏನಾದ್ರು ಇದು ಮಾಡಿದರೆ ಹಾವು ಇವತ್ತು ಬರ್ತದೆ ಅದು ಹೇಳಲಿಕ್ಕಿಲ್ಲ ನಮಗೆ. ಮತ್ತು ಹೇಳಬೇಕಂತ ಹೇಳಿದರೆ ನಮಗೆ ಇಲ್ಲಿ ಪೂಜಾ ಪುರಸ್ಕಾರ ಮಾಡ್ಕೊಂಡು ಹೋಗೋದು ಭಾರಿ ವಿಶೇಷ ಇದು, ನಮ್ಮದೊಂದು ಪುಣ್ಯ ಅದು. ನಮಗೆ ಒಬ್ರು ಹೇಳಿದ್ದಾರೆ ಏನಂತ ಹೇಳಿದರೆ, ನಮಗೆ ಬೆಂಗಳೂರಲ್ಲಿ ಅವರು ಇರೋದು ಬ್ಯಾಂಕ್ ಮ್ಯಾನೇಜರ್, ಅವ್ರು ಬಂದಾಗ ಅವರು ಇಲ್ಲಿ ನಮ್ಮದವರು ಕೊಂಕಣಿಯವರು, ಅವ್ರು ಹೇಳಿದ್ದಾರೆ ಏನು ಉತ್ಪತ್ತಿ ಉಂಟ ಜೋಗಿಯರು ಅಂತ. ಈಗ ಸಾಧಾರಣ ಇತ್ತು ಅಡ್ಡಿಲ್ಲ, ಆಯಿತು ನಿಮಗೆ ನೀವು ಆ ದೇವಿನ ಅಷ್ಟು ದೊಡ್ಡ ದೇವಿನ ನಾವೆಲ್ಲ ಅಲ್ಲಿಂದೆಲ್ಲ ಬಂದು ನೋಡುವಂಥ ದೇವಿನ ಮುಟ್ಟಿ ಪೂಜೆ ಮಾಡುವಂಥ ಭಾಗ್ಯ ನಿಮಗೆ ಕೊಟ್ಟಿದ್ದಾರೆ ಪರಮಾತ್ಮ, ಅದೇ ದೊಡ್ಡ ಭಾಗ್ಯ. ನಮ್ಮ ಹತ್ರ ಕೋಟಿ ಏನು ಪ್ರಯತ್ನ ಇತ್ತು, ನಾವು ಇಲ್ಲೇ ನಿಂತ್ಕೋಬೇಕು. ನಿಮಗೆ ಆ ಪುಣ್ಯ ಆ ದೇವ್ರು ಕೊಟ್ಟಿನಲ್ಲ, ದೇವ್ರು ಕೊಟ್ಟಿದ್ದಾಳಲ್ಲ ಅವಳು ಮುಟ್ಟಿ ಪೂಜೆ ಮಾಡುವಂಥದ್ದು, ಅದು ದೊಡ್ಡ ಪುಣ್ಯ, ನೀವು ಪಡ್ಕೊ ಬಂದಿದ್ದೀರಿ ಅದು ಅಂತೇಳಿ ಹೇಳ್ತಾರೆ. ಅದೇ ಜನರಿಗೆ ಒಂದು ಅಭಿಮಾನ ಅದಷ್ಟೇ, ಮತ್ತು ಏನಿಲ್ಲ.
ಅಭಿಮಾನದಿಂದ ದೇವ್ರ ಅಭಿಮಾನ ನಮ್ಗೆ ಮತ್ತೂ ಜಾಸ್ತಿ ಆ ಮಾತೆಲ್ಲ ಕೇಳಿದಾಗ. ನಮ್ಮ ದೇವರಿಂದ ನಮ್ಗೆ ಈ ಥರ ಮಾತು ಬಂತಲ್ಲ, ಒಳ್ಳೆಯವರಲ್ಲ ಈ ಥರ ಹೇಳ್ತಾರಲ್ಲ ಅಂತ ಹೇಳೋ ಬಗ್ಗೆ, ದೇವ್ರ ಬಗ್ಗೆ ನಮ್ಗೆ ಅಷ್ಟು ಅಭಿಮಾನ. ಪೂಜೆ ಪುರಸ್ಕಾರ ಮಾಡ್ಕೊ ಹೋಗ್ತಿದ್ದೆ. ಇನ್ನೀಗ ನಾಡ್ದು 14ರಿಂದ ನಂದೇ ಪೂಜೆ, ನಾನೇ ಅರ್ಚಕ ಆರು ತಿಂಗಳ ಪೂಜೆ ಇದೆ. ನನಗೆ ಶಿಸ್ತಿನಿಂದ ಒಳ್ಳೆ ರೀತಿಯಿಂದ ದೇವನ ಆರಾಧನೆ ಮಾಡ್ಕೊ ಹೋಗ್ತೀವಿ ಅನ್ನೋ ಧೈರ್ಯ ನನಗಿದೆ. ನಾನು ಹಿಂದೆ ಮಾಡ್ಕೊ ಬಂದಿದ್ದೆ. ಇಲ್ಲಿ ಪ್ರತಿಯೊಂದು ಸೇವನೆ ಆಡೋದಕ್ಕೆ ಪುರಿ ಕಡುದಲ್ಲಿ ಯಾವುದೇ ಇಲ್ಲಿ ನೂರಿರಲಿ ನೂರಿರಲಿ ನಾನೇ ಮಾಡ್ತೇನೆ. ಪೂಜೆನೂ ಹಾಗೆ ಪ್ರಥಮ ಪೂಜೆ ನಂದೇ, ಪ್ರಧಾನ ಅರ್ಚಕರಾಗಿ ನಾನೇ ಇರ್ತೇನೆ. ಇಲ್ಲಿ ಯಾವುದೇ ವಿಶೇಷ ಪೂಜೆ ಇದ್ದಾಗ ನಾನೇ ಮಾಡ್ತೇನೆ. ಇಷ್ಟು ಹೇಳಿ ಸಕಲ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಚಾಮುಂಡೇಶ್ವರಿ ನಿಮ್ಗೆ ಬಂದವರಿಗೂ ಇದನ್ನು ಮಾಡಿದವರಿಗೂ ಆ ತಾಯಿ ನಿಮಗೆ ಐಷ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ವಿದ್ಯೆ ಬುದ್ಧಿ ಮನೆಯಲ್ಲಿ ಎಲ್ಲ ಒಳ್ಳೆಯದು ಸಂಸಾರ ಎಲ್ಲ ಒಳ್ಳೇದು ಮಾಡಲಿ ಅಂತ ದೇವತೆ ಪ್ರಾರ್ಥನೆ ಮಾಡಿ ನಿಮಗೆ ಆಶೀರ್ವಾದ ಮಾಡ್ತೀನಿ. ಇಷ್ಟೊಂದು ಮಾಹಿತಿ ಕೊಟ್ಟ ನಿಮಗೆ ಧನ್ಯವಾದಗಳು. ಭಕ್ತರ ಕಷ್ಟಗಳನ್ನು ಈಡೇರಿಸುತ್ತಾ ಊರ ಹಾಗೂ ಪರೂರ ಭಕ್ತರನ್ನು ಪೊರೆಯುತ್ತಿರುವ ಇತಿಹಾಸ ಪ್ರಸಿದ್ಧವಾದ ಎತ್ತಾಡಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದಕ್ಕೆ ನೀವು ಪಾತ್ರರಾಗಿರಿ.